ಎಲ್ಲರಿಗೂ ನಮಸ್ಕಾರ ನಾನು ದೀಪಿಕಾ ಕಲರ್ಫುಲ್ ದುನಿಯಾದ ಕಲರ್ಫುಲ್ ಸ್ಟೋರಿಗಳನ್ನು ಹೊತ್ತು ತಂದಿದೆ ನಿಮ್ಮ ಮೈ ಮೂವಿ ಬಜಾರ್ನ ಫಿಲ್ಮಿ ಅಪ್ಡೇಟ್ ಶ್ರೀ ಗಂಗಾಂಬಿಕಾ ಪ್ರೊಡಕ್ಷನ್ ಲಾಂಛನದಲ್ಲಿ ಆರಂಭಗೊಂಡಿರೋ ತಾಜ್ ಮಹಲ್ 2 ಚಿತ್ರದ ಚಿತ್ರೀಕರಣ ಭರದಿಂದ ಸಾಗ್ತಾ ಇದ್ದು ಮಾರ್ಚ್ 15 ರಿಂದ ಚಿತ್ರದ ಕೊನೆಯ ಹಂತದ ಚಿತ್ರೀಕರಣ ನಡೆಯಲಿದೆ ಅನ್ನೋ ಮಾಹಿತಿಯನ್ನ ಚಿತ್ರತಂಡ ಹೊರಬಿಟ್ಟಿದೆ ಅಂದ ಹಾಗೆ 6 ದಿನಗಳ ಕಾಲ ಬೆಂಗಳೂರಿನ ಎಚ್ಎಂಟಿ ಲೇಔಟ್ನಲ್ಲಿ ಸಾಹಸಮಯ ಸನ್ನಿವೇಶ ಹಾಗೂ ಹಾಡುಗಳ ಚಿತ್ರೀಕರಣ ನಡೆಯಲಿದೆ ಇನ್ನು ಈ ಚಿತ್ರಕ್ಕೆ ದೇವರಾಜ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದು ನಾಯಕನಾಗಿ ಕೂಡ ಮಿಂಚಲಿದ್ದಾರೆ ಇನ್ನು ನಾಯಕಿಯಾಗಿ ಸಮೃದ್ಧಿ ಕಾಣಿಸಿಕೊಳ್ಳಲಿದ್ದಾರೆ ಪುನೀತ್ ರಾಜಕುಮಾರ್ ಸಾಲು ಸಾಲು ಸಿನಿಮಾಗಳಲ್ಲಿ ಬಿಜಿ ಆಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಇದರ ಜೊತೆಗೆ ಹಲವು ಸಿನಿಮಾಗಳಿಗೆ ನಿರ್ಮಾಣವನ್ನ ಕೂಡ ಇವರೇ ಮಾಡ್ತಿದ್ದಾರೆ ಇದರ ಜೊತೆಗೆ ಮತ್ತೊಮ್ಮೆ ಕಿರುತೆರೆಗೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಎಂಟ್ರಿ ಕೊಡ್ತಿದ್ದಾರೆ ಈಗಾಗಲೇ ಕೋಟ್ಯಾಧಿಪತಿ ಹಾಗೂ ಫ್ಯಾಮಿಲಿ ಪವರ್ ಅನ್ನೋ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಇದೀಗ ಸೀರಿಯಲ್ ಒಂದಕ್ಕೆ ಬಂಡವಾಳವನ್ನ ಹೂಡುತ್ತಾ ಇದ್ದಾರೆ ಇನ್ನು ಈ ಸೀರಿಯಲ್ ಗೆ ನೇತ್ರಾವತಿ ಅನ್ನೋ ಹೆಸರು ಫಿಕ್ಸ್ ಮಾಡಲಾಗಿದೆ ಅನ್ನೋ ಮಾಹಿತಿ ಎಲ್ಲೆಡೆ ಕೇಳಿಬರ್ತಾ ಇದ್ದು ಇದೊಂದು ಶ್ರೀ ಮಂಜುನಾಥ ಸ್ವಾಮಿಯ ಸುತ್ತಮುತ್ತ ನಡೆಯುವ ಕಥೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೊಂದು ಮಹಿಳಾ ಪ್ರಧಾನವಾದ ಸೀರಿಯಲ್ ಅಂತ ಕೂಡ ಹೇಳಲಾಗ್ತಾ ಇದ್ದು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಎಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದು ಸತ್ಯಕ್ಕೆ ಕ್ಯೂರಿಯಾಸಿಟಿ ಆಗಿದೆ ಪ್ರಿನ್ಸ್ ಧ್ರುವ ಸರ್ಜಾ ಕಳೆದ 4 ವರ್ಷಗಳಿಂದ ಪೊಗರು ಸಿನಿಮಾದ ಶೂಟಿಂಗ್ ಅಲ್ಲೇ ಬಿಜಿ ಆಗಿದ್ರು ಇದೀಗ ಪೊಗರು ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಪಡೆಯೋದ್ರ ಜೊತೆಗೆ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡಿತಾ ಇದೆ ಇದರ ನಡುವೆ ಇದೀಗ ಧ್ರುವ ಸರ್ಜಾ ಬಿಡುವು ಮಾಡ್ಕೊಂಡು ಪತ್ನಿ ಜೊತೆ ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಹೌದು ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಗೋವಾ ಕಡೆ ಮುಖ ಮಾಡಿದ್ದು ಸಂಜೆಯ ಹೊತ್ತಿಗೆ ಎಂಜಾಯ್ ಮಾಡಿರುವಂತಹ ಫೋಟೋ ಒಂದು ವೈರಲ್ ಆಗ್ತಾ ಇದೆ ಧ್ರುವ ತನ್ನ ಪತ್ನಿ ಪ್ರೇರಣಾ ಮಡಿಲಲ್ಲಿ ಮಲಗಿರುವಂತ ಫೋಟೋ ಕ್ಲಿಕ್ಕಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದು ಇದಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ಮಹಾಶಿವರಾತ್ರಿಯ ಸಂಭ್ರಮಕ್ಕೆ ಎಲ್ಲರಿಗೂ ರಸದೌತಣ ನೀಡಲಿದೆ ಈಗಾಗಲೇ ಚಿತ್ರತಂಡ ಕೂಡ ಪ್ರಚಾರದಲ್ಲಿ ಬಿಜಿ ಆಗಿತ್ತು ಇದರ ನಡುವೆ ರಶ್ಮಿಕಾ ಮಂದಣ್ಣ ಅಚ್ಚರಿ ಮೂಡಿಸಿದ್ದಾರೆ ದರ್ಶನ್ ಜೊತೆಗಿನ ಫೋಟೋವನ್ನ ಹಂಚಿಕೊಂಡಿದ್ದು ಎಲ್ಲರೂ ಪ್ರಶ್ನೆ ಮಾಡುವಂತಾಗಿದೆ ಅಂದಹಾಗೆ ರಶ್ಮಿಕಾ ಫೋಟೋವನ್ನ ಹಂಚಲು ಕಾರಣ ರಶ್ಮಿಕಾ ಹಾಗೂ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ರಿಲೀಸ್ ಆಗಿ 2 ವರ್ಷ ಕಂಪ್ಲೀಟ್ ಮಾಡಿದ್ದು ಇದರ ಸಂಭ್ರಮವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ 8 ಆರಂಭಗೊಂಡಿದ್ದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ಕಳೆದ ಫೆಬ್ರವರಿ 28 ರಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ದಿನಂಪ್ರತಿ ಎಲ್ಲರೂ ನೋಡುವಂತಾಗಿದೆ ಇನ್ನು ಈ ಬಿಗ್ ಬಾಸ್ ಸೀಸನ್ 8 ರಲ್ಲಿ 17 ಸ್ಪರ್ಧಿಗಳು ತಮ್ಮ ಜೀವನ ಶೈಲಿಯನ್ನ ಈ ಸೀಸನ್ ಮೂಲಕ ತೋರಿಸಿಕೊಡಲಿದ್ದಾರೆ ಅಂದಹಾಗೆ ಇದೀಗ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 8 ರಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಸುದ್ದಿಗಾರರೊಂದಿಗೆ ಹಂಚಿಕೊಂಡಿದ್ದಾರೆ ಹೌದು ಸುದ್ದಿಗೋಷ್ಠಿಯನ್ನ ನಡೆಸಿದ ಎಚ್ ವಿಶ್ವನಾಥ್ ನಾನು 4-5 ದಿನಗಳ ಕಾಲ ಬಿಗ್ ಬಾಸ್ ಸೀಸನ್ 8 ರಲ್ಲಿ ಕಾಣಿಸಿಕೊಳ್ತಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ಸೀಸನ್ 6 ರಲ್ಲೂ ಕೂಡ ತಮಗೆ ಕರೆ ಬಂದಿತ್ತು ಆದರೆ ಅನಾರೋಗ್ಯದ ಸಮಸ್ಯೆಯಿಂದ ತನಗೆ ಸ್ಪರ್ಧಿಯಾಗಿ ಹೋಗಲು ಸಾಧ್ಯವಾಗಿಲ್ಲ ಅನ್ನೋ ಮಾಹಿತಿಯನ್ನ ಹೊರಹಾಕಿದ್ದು ಈ ಬಾರಿ 6 ದಿನಗಳ ಕಾಲ ಇರಲಿದ್ದೇನೆ ಅನ್ನೋ ಮಾಹಿತಿಯನ್ನ ಹೊರಹಾಕಿದ್ದಾರೆ ಪ್ರಭು ಸೊಲೊಮನ್ ಆಕ್ಷನ್ ಕಟ್ ಹೇಳ್ತಾ ಇರುವ ರಾಣಾ ದಗ್ಗುಬಾಟಿ ಅಭಿನಯದ ಅರಣ್ಯ ಸಿನಿ ತಂಡದಿಂದ ಸ್ಪೆಷಲ್ ಮಾಹಿತಿಯೊಂದು ಹೊರಬಿದ್ದಿದೆ ಹೌದು ಇದರ ಬಗ್ಗೆ ನಾಯಕನಾಗಿರುವ ರಾಣಾ ದಗ್ಗುಬಾಟಿಯ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದು ಮಾರ್ಚ್ 3 ರಂದು ಸಿನಿಮಾದ ಟೀಸರ್ ರಿಲೀಸ್ ಆಗಲಿಕ್ಕಿದೆ ಅಂತ ಹೇಳಿಕೊಂಡಿದ್ದಾರೆ ಜೊತೆಗೆ ಸಿನಿಮಾ ಮಾರ್ಚ್ 26ಕ್ಕೆ ತೆರೆ ಕಾಣಲಿದೆ ಅಂದಹಾಗೆ ಈ ಸಿನಿಮಾ 3 ಭಾಷೆಗಳಲ್ಲಿ ಕಮಾಲ್ ಮಾಡಲಿದ್ದು ತಮಿಳಿನಲ್ಲಿ ಈ ಸಿನಿಮಾಕ್ಕೆ ಗಾರ್ಡನ್ ಅಂತ ಹೆಸರನ್ನ ಫಿಕ್ಸ್ ಮಾಡಲಾಗಿದೆ ತೆಲುಗಿನಲ್ಲಿ ಅರಣ್ಯ ಅಂತ ಟೈಟಲ್ ಫಿಕ್ಸ್ ಮಾಡಿದ್ದು ಹಿಂದಿಯಲ್ಲಿ ಹಾತಿ ಮೇರೆ ಸಾತಿ ಅಂತ ಟೈಟಲ್ ಫಿಕ್ಸ್ ಮಾಡಲಾಗಿದೆ
ಬಾಲಿವುಡ್ ನಟಿ ಕಂಗನಾ ರನಾವತ್ ವಿರುದ್ಧ ಮುಂಬೈ ನ್ಯಾಯಾಲಯ ವಾರೆಂಟ್ ಜಾರಿ ಮಾಡಿದೆ. ಹೌದು, ಖ್ಯಾತ ಗೀತ ರಚನೆಕಾರರಾಗಿರುವಂತಹ ಜಾವೇದ್ ಅಖ್ತರ್ ಕಂಗನಾ ವಿರುದ್ಧ ದಾಖಲಿಸಿರುವ ಮಾನಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ವಿಚಾರಣೆಯನ್ನ ಕರೆಯಲಾಗಿತ್ತು. ಆದರೆ ವಿಚಾರಣೆಗೆ ಕಂಗನಾ ರನಾವತ್ ಹಾಜರಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಡಕ್ ಆಗಿ ನ್ಯಾಯಾಲಯ ವಾರೆಂಟ್ ಅನ್ನು ಜಾರಿ ಮಾಡಿದ್ದು ಮುಂದಿನ ವಿಚಾರಣೆ ಮಾರ್ಚ್ 22 ಕ್ಕೆ ನಡೆಯಲಿದ್ದು ಕೂಡಲೇ ಹಾಜರಾಗಬೇಕು ಅಂತ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಖ್ಯಾತ ನಿರ್ದೇಶಕ ಋಷಭ್ ಶೆಟ್ಟಿ ಅಭಿನಯದ ಹೀರೋ ಸಿನಿಮಾ ಮಾರ್ಚ್ 5 ರಿಲೀಸ್ ಆಗಲಿಕ್ಕಿದ್ದು ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಇನ್ನೊಂದೆಡೆ ಚಿತ್ರತಂಡದಿಂದ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಹೌದು, ಏನು ಈ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ರಿಷಭ್ ಶೆಟ್ಟಿಗೆ ಗಂಡಾಂತರ ಕಾದಿತ್ತು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಸಿಡಿಸಲಾಗಿದ್ದು ಇದರಿಂದ ರಿಷಭ್ ಶೆಟ್ಟಿಯ ಕೂದಲು ಹಾಗೂ ಬೆನ್ನಿಗೆ ಸುಟ್ಟ ಗಾಯಗಳು ಕಾಣಿಸಿಕೊಂಡಿದ್ದು ಟ್ರೈಲರ್ನಲ್ಲಿ ಹೈಲೈಟ್ ಆಗಿದೆ. ಕನ್ನಡದಲ್ಲಿ ಇಲ್ಲಿಯವರೆಗೆ ನಾಯಕಿಯಾಗಿ ಜೊತೆಗೆ ಪೋಷಕ ನಟಿಯಾಗಿ ಮಿಂಚಿದ ನಟಿ ರೇಖಾ ಸಾಫ್ಟ್ ಕಾರ್ನರ್ ಅನ್ನೋ ಪಾತ್ರದಲ್ಲೇ ಹೆಚ್ಚಾಗಿ ಹೈಲೈಟ್ ಆಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಭಯಾನಕ ಪಾತ್ರವೊಂದರದಲ್ಲಿ ಗಮನ ಸೆಳೆಯಲಿದ್ದಾರೆ. ಹೌದು, ಕರ್ನಾಟಕದ ಅಳಿಯ ಅನ್ನೋ ಚಿತ್ರದಲ್ಲಿ ವಾಮಾಚಾರ ಮಾಡುವ ಮಹಿಳೆಯ ಪಾತ್ರದಲ್ಲಿ ಇವರು ಕಾಣಿಸಿಕೊಳ್ಳಲಿದ್ದಾರೆ. ಅಂದ ಹಾಗೆ ಈ ಚಿತ್ರದಲ್ಲಿ ಪ್ರಥಮ್ ನಾಯಕನಾಗಿ ಮಿಂಚಲಿದ್ದು ಈ ನೆಗೆಟಿವ್ ಪಾತ್ರದಲ್ಲಿ ರೇಖಾ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಈ ಒಂದು ಪಾತ್ರಕ್ಕಾಗಿ ಸಾಕಷ್ಟು ಸಾಹಸವನ್ನ ಪಟ್ಟಿದ್ದೀನಿ ಅನ್ನೋ ಮಾತನ್ನ ರೇಖಾ ತಿಳಿಸಿದ್ದಾರೆ. ನಟಿ ಮಲೈಕಾ ಜೊತೆ ಫೋಟೋ ತೆಗೆಯಲು ಮುಂದಾದ ಫೋಟೋಗ್ರಾಫರ್ ವಿರುದ್ಧ ಅರ್ಜುನ್ ಕಪೂರ್ ಗರಂ ಆಗಿರುವಂತಹ ಮಾಹಿತಿ ಹೊರಬಿದ್ದಿದೆ. ಹೌದು, ಕರೀನಾ ಕಪೂರ್ ಈಗಾಗಲೇ 2 ಮಗುವಿಗೆ ತಾಯಿಯಾಗಿದ್ದು ಮಗುವನ್ನು ನೋಡಲು ಇವರಿಬ್ಬರು ಆಸ್ಪತ್ರೆಗೆ ತೆರಳಿದ್ರು. ಇಂಥ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಮಲೈಕಾ ಫೋಟೋ ತೆಗೆಯಲು ಮುಂದಾಗಿದ್ದು ಇದನ್ನು ಅವರು ತಡೆದಿದ್ದಾರೆ. ಆದರೂ ಕೂಡ ಫೋಟೋಗ್ರಾಫರ್ ಮುಂದಾಗಿದ್ದು ಸಿಟ್ಟಿಗೆದ್ದ ಅರ್ಜುನ್ ಕಪೂರ್ ಎಲ್ಲರೆದುರು ಸಿಟ್ಟಾಗಿದ್ದಾರೆ. ಇನ್ನು ಇವರಿಬ್ಬರ ಪ್ರೀತಿ ವಿಷಯ ಇನ್ನೂ ಗೊತ್ತಾಗಿಲ್ಲ. ಯಾಕಂದರೆ ಸಾಕಷ್ಟು ಪಬ್ಬು ಪಾರ್ಟಿಗಳಲ್ಲಿ ಇವರಿಬ್ಬರು ಜೋಡಿಯಾಗಿ ಕಾಣಿಸಿಕೊಂಡಿದ್ದು ಎಲ್ಲರೂ ಇವರ ಪ್ರೀತಿಯ ಬಗ್ಗೆ ಮಾತಾಡಿಕೊಳ್ಳುವಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ರಂಗಿನ ದುನಿಯಾದ ರಂಗು ರಂಗಿನ ಸ್ಟೋರಿಗಳು. ಇಂತಹ ಇನ್ನಷ್ಟು ಸುದ್ದಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಟ್ವಿಟರ್ ಅನ್ನು ಫಾಲೋ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.